ನಮಸ್ಕಾರ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಇರೋದ್ರೊಳಗಡೆ ನಮ್ಮ ಜೀವನದಲ್ಲಿ ಇರುವಂಥದ್ದೇ ಸಮಸ್ಯೆಗಳು, ಅದೆಲ್ಲವನ್ನ ಬಿಟ್ಟು ಒಮ್ಮೆಯಾದರೂ ಜೋಗದ ಗುಂಡಿ ನೋಡಬೇಕು ಅನ್ನುವಂತಹ ಒಂದು ಹಾಡಿದೆ ಕನ್ನಡದಲ್ಲಿ, ಅಲ್ವಾ? ಕರೆಕ್ಟ್. ನಾವು ಬೇರೆ ಬೇರೆ ಪ್ಲೇಸ್ಗಳನ್ನು ನೋಡಿದಾಗ ನಮ್ಮ ಒಂದು ಅನುಭವ ವಿಸ್ತಾರ ಆಗುತ್ತೆ, ಹೊಸ ಹೊಸ ವಿಷಯಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ, ಜೀವನ ರಸದೌತಣ ಥರ ಆಗುತ್ತೆ. ಆ ಥರ ಇರಬೇಕು ಅಂತಂದರೆ ನಾವು ಯಾವುದೇ ಪ್ಲೇಸ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಆ ಪ್ಲೇಸ್ಗಳ ಬಗ್ಗೆ ನಾವು ರಿಸರ್ಚ್ ಮಾಡಿ ಹೋಗಬೇಕಾಗತ್ತೆ. ಆ ಒಂದು ರಿಸರ್ಚ್ ಮಾಡುವಂಥ ಕೆಲಸವನ್ನು ನಮಗೆ ಬಿಡಿ, ನೀವು ಪ್ಲೇಸ್ ನೋಡಿ. ಅಂದರೆ ಜಸ್ಟ್ ಟ್ರಾವೆಲ್ ನಿಮಗೋಸ್ಕರ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಮ್ಮ ದೇಶದ ಉದ್ದಗಲಕ್ಕೂ ಇರುವಂತಹ ಬೇರೆ ಬೇರೆ ಪ್ರದೇಶಗಳು, ಹಾಗೆ ಅಲ್ಲಿರುವಂತಹ ಒಂದು ಆಹಾರ ವಿಹಾರ ವಿಚಾರ ಸಂಸ್ಕೃತಿ, ಹಾಗೆ ಪುರಾತನ ಕಾಲದ ಬೇರೆ ಬೇರೆ ವಿಷಯಗಳನ್ನು ನಿಮಗೆ ಉಣಬಡಿಸುವಂತಹ ಕೆಲಸವನ್ನು ನಾವು ಜಸ್ಟ್ ಟ್ರಾವೆಲ್ ಮೂಲಕ ಮಾಡ್ತಾ ಇದ್ದೀವಿ. ನೀವು ರೆಡಿ ಆಗಿದ್ದೀರಾ ತಾನೆ? ನಾನಂತೂ ಪ್ಯೂರ್ ವೆಜಿಟೇರಿಯನ್, ಆದರೆ ಮೈಸೂರಲ್ಲಿ ಪ್ಯೂರ್ ವೆಜ್ ಫುಡ್ನ ಎಲ್ಲೆಲ್ಲಿ ಹುಡುಕಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅಲ್ಲಿ ಇಲ್ಲಿ ಹುಡುಕಾಡುವಂತಹ ಅಗತ್ಯನೇ ಇಲ್ಲ. ಮೈಸೂರಿನ KSRTC ಬಸ್ ಸ್ಟ್ಯಾಂಡ್ನ ಆಪೋಸಿಟ್ ಇರುವಂತಹ ಹೋಟೆಲ್ ವಿಷ್ಣು ಭವನ್ಗೆ ನೀವು ಹೋದರೆ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಿಮಗಿಷ್ಟವಾಗುವಂತಹ ಬಗೆ ಬಗೆಯ ವೆಜ್ ಫುಡ್ನ ಟೇಸ್ಟ್ನ ನೀವು ಸವಿಯಬಹುದು. ವಿಶ್ವವಿಖ್ಯಾತ ಮೈಸೂರಿಗೆ ಅದರದೇ ಆದಂತಹ ಇತಿಹಾಸವಿದೆ. ಮೈಸೂರು ಎಂಬ ಹೆಸರು ಆಂಗ್ಲ ಭಾಷೆಯಿಂದ ರೂಪಾಂತರಗೊಂಡಿದೆ. ಇದರ ಮೂಲ ಹೆಸರು ಮಹಿಷಪುರಿ, ಇನ್ನೊಂದು ಮಹಿಷೂರು. ಇದರ ಅರ್ಥ ಮಹಿಷನ ವಾಸಸ್ಥಾನ ಎಂದು ಹೇಳಬಹುದು. ಮಹಿಷ ಎಂದರೆ ಮಹಿಷಾಸುರ ಎಂಬ ಪುರಾಣದಲ್ಲಿ ಬರುವ ಒಬ್ಬ ರಾಕ್ಷಸ. ಈ ಮಹಿಷಾಸುರ ತಾಯಿ ಚಾಮುಂಡೇಶ್ವರಿಯಿಂದ ಹತನಾಗುತ್ತಾನೆ. ಬಳಿಕ ಆಕೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಗೊಳ್ಳುತ್ತಾಳೆ. ಈ ಹೆಸರುಗಳೇ ಮುಂದೆ ಮಹಿಷೂರು, ಮಹಿಸೂರು, ಕೊನೆಗೆ ಮೈಸೂರು ಎಂದಾಯಿತು ಎಂಬ ಪ್ರತೀತಿ ಇದೆ. ಚಾಮುಂಡೇಶ್ವರಿ ನೆಲೆನಿತ್ತ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ತಿಂಗಳು ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಆಗಮಿಸುತ್ತಾರೆ. ಜೊತೆಗೆ ಮೈಸೂರಿನ ಸೊಬಗನ್ನ ಸವಿಯುತ್ತಾರೆ. ಇಲ್ಲಿಗೆ ಬರುವ ಸಕಲ ಯಾತ್ರಿಗಳಿಗೆ ಮೈಸೂರು ಸ್ವಾಗತಿಸುತ್ತದೆ. ಬಂದವರಿಗೆ ಉತ್ತಮವಾದ ವ್ಯವಸ್ಥೆಯನ್ನು ಕಲ್ಪಿಸುವುದರೊಂದಿಗೆ ಆತಿಥ್ಯಕ್ಕೆ ಇನ್ನೊಂದು ಹೆಸರು ಮೈಸೂರು ಎಂಬುದಾಗಿದೆ. ಈ ಸಾಲಿನಲ್ಲಿ ಮೈಸೂರಿನ ನಜರ್ಬಾದ್ನ ದರ್ಶನ್ ಪ್ಯಾಲೇಸ್ ಗ್ರಾಹಕರಿಗೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುತ್ತಾ ಬಂದಿದೆ. ಮೈಸೂರು ಕಡೆ ಏನಾದರೂ ಬಂದ್ರೆ ಉಳಿದುಕೊಳ್ಳಲು ಒಂದು ಉತ್ತಮ ಜಾಗ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಡಿಮೆ ದರದಲ್ಲಿ ಎಲ್ಲ ಸೌಕರ್ಯಗಳು ಲಭ್ಯ, ಜೊತೆಗೆ ಉತ್ತಮವಾದ ಗುಣಮಟ್ಟ ಕೂಡ ಇದೆ. ಸರ್, ವಿ ಸ್ಟಾರ್ಟೆಡ್ ದಿಸ್ ಹೋಟೆಲ್ ಇನ್ 1991. ಅಂದ್ರೆ ಐ ಹ್ಯಾಡ್ ಎ ವಿಷನ್ ದಟ್ ಮೈಸೂರಿಗೆ ಒಳ್ಳೆ ಟೂರಿಸ್ಟ್ ಬರಬೇಕು. ಮೈಸೂರು ಇಸ್ ಎ ಟೂರಿಸ್ಟ್ ಡೆಸ್ಟಿನೇಷನ್ ಇನ್ ಕರ್ನಾಟಕ. So that we had an intention, and moreover we are in this industry since last 50 years. Namma father hero temple namme hotel open madido. Before this also I had 4 more properties. Darshan Palace, Mysore aramane jothege Mysurina vishwavikhyata mrugalayada samipave iruvudrinda illina room galige bedike jaaste. Innondu karana kadime daradalli uttama gunamattada kuduge. Our tariff starts from 992 2500 rupees.
and all the rooms are luxurious with all latest furnished with the TV, whatnot, everything you know, today's fashion. ಇಲ್ಲಿ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ಇವೆ. ಮನೆ ಮಂದಿ ಅಥವಾ ಗೆಳೆಯರ ಜೊತೆ ಬಂದರೂ ಕೂಡ ಐಷಾರಾಮಿ ಜೀವನದ ಅನುಭವ ಇಲ್ಲಿ ಸಿಗಲಿದೆ. ಜೊತೆಗೆ ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಖಾದ್ಯಗಳನ್ನು ಪೂರೈಸಲಾಗುತ್ತದೆ. ವಿಶೇಷ ಖಾದ್ಯಗಳೊಂದಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ರಾತ್ರಿ ಡಿನ್ನರ್, ಹೀಗೆ ನಿಮಗಿಷ್ಟವಾಗಿರುವ ಖಾದ್ಯಗಳನ್ನು ಸೂಚಿಸಿದ ಕೆಲವೇ ಕ್ಷಣಗಳಲ್ಲಿ ಮೆನು ರೆಡಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ದರ್ಶನ್ ಪ್ಯಾಲೇಸ್ ಮೈಸೂರು ಕಡೆ ನೀವು ಬಂದರೆ ನೀವು ಉಳಿದುಕೊಳ್ಳಲು ನಿಮ್ಮ ಆಯ್ಕೆ ಇದಾಗಿರಲಿ. ವೀಕ್ಷಕರೇ, ಇವತ್ತಿನ ಸ್ಟೋರಿ ನಿಮಗಿಷ್ಟ ಆಯಿತಾ? ಇಷ್ಟ ಆದರೆ ನೀವು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ನಮ್ಮ ಥ್ರೈಸ್ಟಾರ್ ಮೀಡಿಯಾ ಚಾನಲ್ ಇದೆ, ಅಲ್ಲಿ ಹೋಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲಿ ನಮ್ಮ ಜಸ್ಟ್ ಟ್ರಾವೆಲ್ನ ಪೇಜ್ ಕೂಡ ಇದೆ, ಅಲ್ಲಿ ಹೋದರೆ ನಿಮಗೆ ಇನ್ನಷ್ಟು ವೀಡಿಯೋಸ್ ಕೂಡ ಸಿಗುತ್ತೆ. ಹಾಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಾವು ಟಿವಿಲೂ ಕೂಡ ಬರ್ತಾ ಇದ್ದೀವಿ. ಎಸ್, ಕನ್ನಡದ ಚಾನೆಲ್ಸ್ ಅಷ್ಟೇ ಅಲ್ಲ, ನೀವು ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ಜಸ್ಟ್ ಟ್ರಾವೆಲ್ನ ಬೇರೆ ಬೇರೆ ಎಪಿಸೋಡ್ಸ್ನ ನೋಡ್ಬೋದು.